हेलो हेलो मैडम हेली कुमार ಅದು ಮೌರ್ಯನ್ ಕೊಲೆ ನ್ಯೂಸ್ ಪಬ್ಲಿಷ್ ಮಾಡಿದ್ರೆ ನನಗೆ ಅಮೌಂಟ್ ಕೊಡ್ತೀನಿ ಅಂದಿದ್ರೆ ನ್ಯೂಸ್ ಆಲ್ರೆಡಿ ಬಂದಾಗಿದೆ ಆದರೆ ಇನ್ನೂ ಕ್ಯಾಶೇ ಬಂದಿಲ್ಲ ಕ್ಯಾಶ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್ ಆದಷ್ಟು ಬೇಗ ನಿಮ್ಮ ನ್ಯೂಸ್ ಪೇಪರ್ಗೆ ಜಾಸ್ತಿ ಸರ್ಕ್ಯುಲೇಷನ್ ಇಲ್ಲ ಅಂತ ಗೊತ್ತು ಸೊ ನೀವು ಹಾಕಿರೋ ನ್ಯೂಸ್ ಜಾಸ್ತಿ ಕಡೆ ಸ್ಪ್ರೆಡ್ ಆಗಿಲ್ಲ ನನಗೆ ಇನ್ನೂ ಜಾಸ್ತಿ ಪಬ್ಲಿಸಿಟಿ ಬೇಕು ಆ ಚಂದ್ರಶೇಖರ್ ಕೊಲೆ ಮಾಡಿರೋ ವಿಷಯ व्यवस्थे आगे मैडम इन स्वल्प ब्रेकिंग न्यूज आगे ना टीवी चैनल जो आलरेडी टीवी बरबेकु अंद्रे मोदलु कैश नन कैगे बरबेकु दुड्ड ताने कोडण अदक्के याव मोसनु इल्ल नाने बर्तीनि निमिषांब सर्कल राजराजेश्वरी नगर मेन रोड अलगे बनी ಗುಡ್ ಜಾಬ್ ಮಿಸ್ಟರ್ ಕುಮಾರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಕುಮಾರ್ ನಿಜವಾಗ್ಲೂ ಅವಳು ಆ ಜಾಗಕ್ಕೆ ಬರ್ತಾಳೆ ಅನ್ಸುತ್ತಾ ಹಾ ಸರ್ ಬರ್ತಾಳೆ ನೀವು ಆ ಜಾಗಕ್ಕೆ ಹೋಗಿ ನೀವು ಹೋಗಿ ಅಂದ್ರೆ ನೀವು ಅಲ್ಲಿಗೆ ಬರಲ್ವಾ ನೀವು ಹೇಳ್ದಂಗೆಲ್ಲ ನಾನು ಮಾಡಿದ್ನಲ್ಲ ಸರ್ ಮತ್ತೆ ಯಾಕೆ ಬರಬೇಕು ನನ್ನ ತಪ್ಪು ನನಗೆ ಅರ್ಥ ಆಗಿದೆ ಬಿಟ್ಬಿಡಿ ಸರ್ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ತೀನಿ ಬಾರಾಜ कटबिचो ना गुलाम कई काल कटि कूड़ा कटबिचो ओडाड़ नेन मुट्टाला अंदकोंडे मौर्य निन्न बिडिसोदु वंदे बोन हुलीन अड्डाडकोंबा अंत बिडोदु वंदे ಅದು ಮನೆಯಲ್ಲಿ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಜಿಂಕೆ ಇರಬೇಕಾದ್ರೆ ನಿನ್ನಂತ ಹುಲಿನ ಹೊರಗಡೆ ಬಿಡುವಷ್ಟು ಮೂರ್ಖ ನಾನಲ್ಲ ಹಾಗಾದ್ರೆ ನಾನು ಹುಲಿ ಅಂತ ನಿನ್ನ ಒಪ್ಪಿಕೊಂಡೆ ಅದರಲ್ಲಿ ಏನಿದೆ ಮೌರ್ಯ ನೀನು ಹುಲಿನೇ ನೀನು ಜಾಣ ಚಾಣಾಕ್ಯ ಶಕ್ತಿವಂತ ಅಂದಮೇಲೆ ನಿನ್ನ ಹುಲಿ ಅನ್ನೋದ್ರಲ್ಲಿ ತಪ್ಪೇನಿದೆ ಅದರಲ್ಲಿ ನನಗೆ ಯಾವ ಅವಮಾನನೂ ಇಲ್ಲ अर्थ आयतल साकु नेनपनको मौर्य नीन हुली अंद्रे निन्नंत हुली ना बेटे आड़ो बेटेगार नानु अंत मरी बड़ा ಎಂತ ಹುಲಿನೇ ಆಗಿದ್ರು ಪಂಜಾ ಮುರಿದು ಹಲ್ಲು ಕಿತ್ತಿದ್ರೆ ಹುಲ್ಲು ತಿನ್ಕೊಂಡು ಬಿದ್ದಿರುತ್ತೆ ಏಯ್ ಏಯ್ ಉಚ್ಚ ಬಾಯ್ನ ಈ ಚಂದ್ರಶೇಖರ್ ಸುಮ್ಮನೆ ಇಷ್ಟೆತ್ರಕ್ಕೆ ಬೆಳಿಲಿಲ್ವೋ ನಿನ್ನಂತ ಎಷ್ಟೋ ಹುಲಿಗಳನ್ನ ಬೇಟೆ ಆಡಿ ಬೋನಲ್ಲಿ ಹಾಕಿದ ಮೇಲೆ ನನಗೆ ಈ ಪವರ್ ಹೆಸರು ಬಂದಿರೋದು ನನ್ನ ಮಗಳು ನಿನ್ನ ಜೀವಂತವಾಗಿ ಉಳಿಸಿರಬಹುದು ಅದನ್ನ ನೀನು ಮನಸ್ಸಲ್ಲಿ ಇಟ್ಕೊಂಡು ಅವಳು ಜೀವಕ್ಕೆ ಏನು ಮಾಡಲ್ಲ ಅನ್ನೋ ಪೈಕಿ ನೀನಲ್ಲ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಸೋ ನಿನ್ನನ್ನ ಬಿಡೋದು ಚಾನ್ಸ್ ಇಲ್ಲ ಯಾಕೆ ಅಳ್ತಿದ್ಯಾ ಪುಟ್ಟ ನಾನು ಮಾಡಿದ ನಾಟಕನೇ ಆಗಿದ್ರು ಅದರಿಂದ ತುಂಬಾ ಜನ ನೋವು ಪಟ್ಟಿದ್ದಾರಪ್ಪ ಅತ್ತೆಗೆ ತನ್ನ ಮಗ ಸತ್ತೋದ ಅಂತ ಗೊತ್ತಾಗ ಇಷ್ಟು ನೋವು ಪಟ್ರು ಅವ್ರ ಮಗನ ಸಾವನ್ನ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಆಡಿದ್ರು ಅಂತ ಗೊತ್ತಾಗಿ ಯಾವುದು ತಂದೆ ತಾಯಿಗಾದ್ರೂ ಹಾಗಾಗೋದು ಸಹಜ ಪುಟ ಆದ್ರೆ ನಿನ್ನ ಜೀವ ಮೌರ್ಯನ ಜೀವ ಉಳಿಬೇಕಾದ್ರೆ ನಾವಿಂತ ನಾಟಕ ಆಡೋದು ಅನಿವಾರ್ಯ ಆಗಿತ್ತು ನನ್ನ ಕತ್ತೆ ಸಂತನ ನೋಡಕ್ಕೆ ಆಗಿಲ್ಲ ಅಪ್ಪ ಯೋಚನೆ ಮಾಡಬೇಡ
ಆ ಡೆವಿಲ್ ಯಾರು ಅವ್ರು ಸಿಕ್ಕಾಕೊಳ್ಳಿ, ನಮ್ ಟೆನ್ಷನ್ ಎಲ್ಲ ದೂರ ಆಗಿ ನಾವು ಆರಾಮಾಗಿ ಜೀವನ ನಡೆಸ್ತೀವಿ. ನೋಡಿ, ಈಗ ಇಲ್ಲಿ ನಿಂತ್ಕೊಂಡು ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಆಗಿದ್ದೆಲ್ಲ ಆಗಿದೆ, ಮೌರ್ಯ ಬದುಕಿದನಲ್ವಾ. ನಾವಿವಾಗ ಡೆವಿಲ್ನ ಹಿಡಿಯೋದು ನಮ್ಮ ಕೆಲಸ, ಅದನ್ನ ಮಾಡೋಣ. ಏನ್ರಿ ಕುಮಾರ್, ನಾನು ಯಾರು ಅಂತ ಗೊತ್ತು ತಾನೆ? ಗೊತ್ತು ಸರ್. ನಾನು ಯಾರು ಅಂತ ಗೊತ್ತಿದ್ರು ನನ್ನ ಬಗ್ಗೆ ಬಾಯಿಗೆ ಬಂದದ್ ಬರ್ದಿದ್ದೀರಾ? ಆ ಲೇಡಿ ಹೇಳಿದ್ದೆಲ್ಲ ನಮ್ದೇ ಸರ್, ನಿಜವಾಗ್ಲೂ ಕೊಲೆ ಆಗಿದೆ ಅಂತ ಅನ್ಕೊಂಡೆ. ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಫ್ಯಾಕ್ಟ್ಸ್ ನ ಸರಿಯಾಗಿ ಚೆಕ್ ಮಾಡಿ ರಿಪೋರ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂದ್ರೆ ಗೊತ್ತು ತಾನೆ, ಮೊದಲು ಆ ಲೇಡಿ ಸಿಗ್ಲಿ, ಆಮೇಲೆ ನಿಮ್ಮನ್ನ ವಿಚಾರಿಸ್ಕೊಂತೀನಿ. ನನ್ನ ಬಗ್ಗೆ ಇಷ್ಟೊಂದು ದ್ವೇಷ ಇಟ್ಕೊಂಡು ನನ್ನನ್ನು ಕಾಡ್ತಿರೋಳು ಯಾರು ಅಂತ ನನಗೆ ಗೊತ್ತಾಗ್ಲತ್ತೆ. ನೋಡಿ, ಮೊದಲು ಅವ್ರಿಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ, ಕೇಳಿ ಅವ್ರು ಎಲ್ಲಿದ್ದಾರೆ ಅಂತ. ಸರಿ ಸರ್. ಸರ್ ಹಿಂಗಾಗ್ತಾ ಇದೆ. ಸ್ಪೀಕರ್ ಆನ್ ಮಾಡು. ಎಲ್ಲಿದ್ದೀರ ಮೇಡಮ್? ನಾನು ಆಗ್ಲೇ ಸ್ಪಾಟಿಗೆ ಬಂದೆ. ಇನ್ನೂ ಎಷ್ಟೊತ್ತಾಗ್ಬೋದು ಮೇಡಮ್? ಯಾಕೆ, ಯಾಕೆ ಇಷ್ಟೊಂದು ಅರ್ಜೆಂಟು? ನಮಗೂ ಬೇರೆ ಕೆಲಸ ಇರುತ್ತಲ್ವಾ. ಕ್ಯಾಶ್ ರೆಡಿ ಇದೆ ಮೇಡಮ್? ಬಂದೆ, ಸ್ವಲ್ಪ ಹೊತ್ತು ಕಾಯಿ. ಸರಿ ಮೇಡಮ್. ಯಾಕೆ ನೀನೆ ಕಾಲ್ ಮಾಡಿ ಬೇಗ ಬಾ ಅಂತ ಕರೀತಾ ಇದೀಯ? ಸಾಯೋಕೆ ಅಷ್ಟೊಂದು ಅರ್ಜೆಂಟ? ಇನ್ನೊಂದು 5-10 ನಿಮಿಷ ಹೆಚ್ಚಿಗೆ ಉಸಿರಾಡು, ಬರ್ತೀನಿ. ಬರ್ದೆ ಅಂತೂ ಇರಲ್ಲ. ನಾನು ನಿನಗೆ ದುಡ್ಡು ಕೊಡಕ್ಕೆ ಬರ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯ ಕುಮಾರ್? ನಿನ್ನ ಕತೆ ಮುಗಿಸೋಕ್ ಬರ್ತಿದ್ದೀನಿ. ಒಬ್ಬ ಪ್ರಖ್ಯಾತನ ಬದುಕೋಗ್ಬಿಟ್ಟು ತಪ್ಪು ಮಾಡಿದೆ, ನನಗೆ ಇನ್ನೊಬ್ಬ ಪ್ರಖ್ಯಾತ ಬೇಡ. ನಿನ್ನನ್ನು ಮುಂದೆ ಇಟ್ಕೊಂಡು ನಕ್ಷತ್ರ ಭೂಪತಿ ನನ್ನ ಜಾಡಿ ಹಿಡಿದ್ಕೊಂಡು ಬಂದರೂ ಬರ್ತಾರೆ. ಅದಕ್ಕೂ ಮೊದಲೇ ನಾನು ನಿನ್ನ ಕತೆ ಮುಗಿಸಿದ್ರೆ ಸೇಫ್. ಕನ್ಯಾರಾಶಿ ದಿನ ಭವಿಷ್ಯ ನೋಡೋಣ. ಅನಿರೀಕ್ಷಿತ ಅಪಘಾತ ಯಾವುದೋ ದೊಡ್ಡ ವಿಘ್ನ ಅಂದ್ರೆ, ಇವತ್ತು ಕನ್ಯಾರಾಶಿ ಅವರು ತುಂಬಾ ಹುಷಾರಾಗಿರ್ಬೇಕು. ಯಾವುದೋ ದೊಡ್ಡ ಪ್ರಾಬ್ಲಮ್ ನಿಮಗೋಸ್ಕರ ಕಾಯ್ತಿದೆ. ಸೊ ಬಿ ವೆರಿ ವೆರಿ ಕೇರ್ಫುಲ್. ಅಮ್ಮ, ಏನಮ್ಮ ಹೀಗ್ ಬರ್ತಿದ್ದಾರೆ? ಅನಿರೀಕ್ಷಿತ ತಿರುವು ವಿಘ್ನ ಏನಮ್ಮ ಇದೆಲ್ಲ? ಎಲ್ಲ ಯಾಕೆ ಹೀಗೆ ಹೇಳ್ತಿದ್ದಾರೆ? ಈ ದಿನ ಭವಿಷ್ಯ, ರಾಶಿ ಭವಿಷ್ಯ, ಜಾತಕ, ಜ್ಯೋತಿಷ್ಯ ಎಲ್ಲ ತಮ್ಮ ಮೇಲೆ ನಂಬಿಕೆ ಇಲ್ದಿರೋರಿಗೆ, ಭವಿಷ್ಯದ ಬಗ್ಗೆ ಗ್ಯಾರಂಟಿ ಇಲ್ದಿರೋರಿಗೆ. ನಾನು ಹಾಗಲ್ವಲ್ಲ, ನನಗೆ ಮುಂದೆ ಏನಾಗತ್ತೆ, ನಾನು ಏನು ಮಾಡ್ತಿದ್ದೀನಿ ಅಂತ ಸ್ಪಷ್ಟವಾಗಿ ಗೊತ್ತು. ಅತ್ತೆಗೇನೋ ತನ್ ಮಗ ಸತ್ತಿಲ್ಲ ಅಂತ ವಿಷಯ ಗೊತ್ತಾಯ್ತು, ಆದ್ರೆ ಅಮ್ಮನ್ ಯಾವಾಗ ಹೇಳೋದು ನೀವು ಜೈಲ್ಗೆ ಹೋಗಿಲ್ಲ ಅಂತ? ಮಾಡೋಣ ಪಾಪ, ಅವಳೊಬ್ರ ಹತ್ರ ಯಾಕೆ ಈ ವಿಷಯ ಮುಚ್ಚಿಡ್ಬೇಕು? ಎಷ್ಟು ಗಾಬರಿ ಆಗಿರ್ತಾಳೋ ಏನೋ. ಅತ್ತೆಗೂ ಅಮ್ಮನ್ಗೂ ನನ್ ವಿಷಯ ಹೇಳಿ ಕ್ಷಮೆ ಕೇಳ್ಬೇಕು. ಈಗ್ಲೇ ಫೋನ್ ಮಾಡ್ತೀರಾ?
ಹಲೋ ಆರತಿ, ನೀವು ಕಾಲ್ ಮಾಡ್ತಿದ್ದೀರಾ? ಫೋನ್ ಮಾಡ್ತೀನಿ, ನಾನೇ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡಿದೆ. ಜೈಲಲ್ಲಿ ಅಲ್ಲಿ ಫೋನ್ ಹೇಗೆ? ಅದ್ರ ಬಗ್ಗೆನೆ ನಿಮ್ಗೆ ಹೇಳ್ಬೇಕಾಗಿತ್ತು ಆರತಿ. ನಾನು ಯಾವ ಜೈಲಲ್ಲೂ ಇಲ್ಲ, ನನ್ನನ್ನು ಯಾರು ಅರೆಸ್ಟ್ ಮಾಡಿಲ್ಲ. ಯಾರು ಅರೆಸ್ಟ್ ಮಾಡಿಲ್ವಾ? ಏನ್ ಹೇಳ್ತಾ ಇದ್ದೀರಾ ನೀವು? ಮತ್ತಲ್ಲಿ ನಡೆದಿದ್ದಲ್ಲ, ನಾನೇ ನೋಡಿದ್ನಲ್ಲ, ನಿಮ್ಮನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗಿದ್ದು. ಅದೆಲ್ಲ ಒಂದು ನಾಟಕ ಆರತಿ, ನಾನ್ ಯಾವ ಕೊಲೆನೂ ಮಾಡಿಲ್ಲ. ರೀ, ಏನ್ ಹೇಳ್ತಾ ಇದ್ದೀರಾ? ಮೌರ್ಯ ಬದುಕಿದ್ದಾನೆ, ನಾನು ಯಾರನ್ನು ಸಾಯಿಸ್ಲಿಲ್ಲ. ನಾವು ಆ ಡೆವಿಲ್ನ ಹಿಡಿಯೋದಿಕ್ಕೆ ಈ ತರ ನಾಟಕ ಆಡ್ತಾ ಇದೀವಿ, ಅವಳನ್ನ ಹೀಗೆ ಟ್ರ್ಯಾಪ್ ಮಾಡ್ತಾ ಇದೀವಿ. ಅಪ್ಪ ಮಗಳಿಗೆ ನಾಟಕ ಮಾಡಕ್ ಬೇರೆ ವಿಷಯನೇ ಸಿಕ್ಲಿಲ್ವಾ? ನೀವಲ್ದೆ ನನ್ ಮಗಳು ನನಗ್ ಸುಳ್ಳು ಹೇಳಿದ್ಲು, ಅವಳು ಸಂತ ಅರ್ಥನೇ ಆಗ್ಲಿಲ್ವಾ? ನಮ್ ಮಗಳನ್ ಭಯಬೇಡ ಆರತಿ, ಇದ್ರಲ್ಲಿ ಅವಳದೇನು ತಪ್ಪಿಲ್ಲ, ನಾನ್ ಹೇಳ್ಕೊಟ್ಟಂಗ ಅವಳು ಮಾಡ್ತಿದ್ದಾಳಷ್ಟೇ. ಇದು ಮೋಸ, ನೀವ್ ಹೀಗ್ ಮಾಡಬಾರ್ದಾಗಿತ್ತು. ಹಲೋ ಅಮ್ಮ, ಅನ್ನ ಸಾರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಕ್ಷಮಿಸು ಅಂತ ಹೇಳೋದ್ ಸುಲಭ ನಕ್ಷತ್ರ, ನಿನ್ಗೆಲ್ ಗೊತ್ತಾಗ್ಬೇಕು ಹೇಳು. ಪ್ಲೀಸ್ ಅಮ್ಮ, ನೀ ಕೋಪ ಮಾಡ್ಕೋಬೇಡ. ಆ ಡೆವಿಲ್ನ ಹಿಡಿಯೋದಕ್ಕೆ ಯಾವ ಈ ತರ ನಾಟಕ ಮಾಡ್ಲೇಬೇಕಾಯ್ತು? ಇನ್ ಸ್ವಲ್ಪ ದಿನ ಈ ನಾಟಕನ ಮುಂದುವರ್ಸ್ಬೇಕು. ಆ ಡೆವಿಲ್ ನಾವಿರೋ ಕಡೆ ಬರ್ತಿದ್ದಾಳೆ. ಮೌರ್ಯ ಸತ್ತಿಲ್ಲ ಅಮ್ಮ, ನನ್ ಮನೆಗ್ ಬಂದು ಎಲ್ಲ ವಿಷಯ ಹೇಳ್ತೀನಿ, ಸರಿನಾ? ನಕ್ಷತ್ರ, ಆ ಡೆವಿಲ್ ಹೇಗ್ ಅಲ್ಲಿಗೆ ಬಂದ್ಲು? ಅವಳು ಯಾಕೆ ಮೌರ್ಯನ್ ಸಾಯಿಸಕ್ ನೋಡ್ತಿದ್ದಾಳೆ? ಅಲ್ಲಿ ಏನ್ ನಡೀತಿದೆ? ಡೆವಿಲ್ನ ಹಿಡಿಯಕ್ಕ ಇವರೆಷ್ಟೆಲ್ಲ ನಾಟಕ ಮಾಡಿದ್ದು? ನಿಂತ್ಕೋ ಇಲ್ಲಿ ತನಕ ಬಂದು ಹಾಗೆ ವಾಪಸ್ ಹೋಗ್ತಿದ್ಯಲ್ಲ, ಏನಾಯ್ತು? ಏನಿಲ್ಲ ಮ್ಯಾಮ್, ನಂಗೇನೋ ಬೇರೆ ಕೆಲಸ ಬಂತು, ಅದಕ್ಕೆ ಇವಾಗ ಬಂದೆ. ಆರಾಮಾಗಿ ಮಾತಾಡಿ, ಅನುಮಾನ ಬರಬಾರ್ದು. ನಿಧಾನಕ್ಕೆ ಹೋಗೋದಲ್ವಾ? ನೋಡು, ಫೋನೇ ಒಡೆದು ಹೋಯ್ತು. ಬಾಯ್ ಮುಚ್ಚೆ, ಇಲ್ಲಿ ನನ್ನಮ್ಮನ ಜೀವ ಹೋಗೋ ಪರಿಸ್ಥಿತಿ ಬಂದಿದೆ, ನಿಧಾನ ಅಂತೆ. ಒಂದ್ ಫೋನ್ ಹೊಡೆದ್ ಹೋಗಿದ್ದಕ್ಕೆ ಇಷ್ಟೊಂದು ಗಾಬರಿ ಆಗ್ತಾರೇನೆ? ರಿಪೇರಿ ಮಾಡಿಸಿದ್ರಾಯ್ತು. ಮ್ಯಾಮ್, ನಿಮ್ ಫೋನ್ ಒಂದ್ಸತಿ ಕೊಡ್ತೀರಾ? ಅರ್ಜೆಂಟ್ ಆಗಿ ಒಬ್ರಿಗೆ ಕಾಲ್ ಮಾಡ್ಬೇಕಿತ್ತು. ಮಾತಾಡಿ. ಇಲ್ಲ, ಇವಳ ಫೋನಿಂದ ಅಮ್ಮನ್ ಕಾಲ್ ಮಾಡಿದ್ರೆ ಮುಂದೆ ಏನಾದ್ರೂ ತೊಂದರೆ ಆಗ್ಬೋದು. ಬೇಡ. ಮಿಲಿ,
ಏನಾಯ್ತು? ಪ್ಲೀಸ್ ಬೇಗ ಅಲ್ಲಿಂದ ಎಸ್ಕೇಪ್ ಆಗೋಣ. ನಿನಗೆ ಅಪಾಯ ಕಾದಿದೆ. ಸಿಎಸ್ ನಕ್ಷತ್ರ ದ್ರೌಪದಿ ನಿನ್ ಮುಖ ನೋಡ್ತಾ ಹೊಡೆದ್ರೆ ಅಲ್ಲಿಗೆ ನಮ್ ಕತೆ ಮುಗೀತು ಅಂತಾನೆ ಅರ್ಥ.